press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ SLC ಅಂದರೆ 10ನೇ ತರಗತಿ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸದಲ್ಲಿ 10ನೇ ಅಧ್ಯಾಯವಾಗಿರ್ತಕ್ಕಂಥ 20ನೇ ಶತಮಾನದ ರಾಜಕೀಯ ಆಯಾಮಗಳ ಬಗ್ಗೆ ನೋಡ್ತಾ ಬಂದಿದ್ವಿ. ಅದರಲ್ಲಿ ಪ್ರಮುಖವಾಗಿ ಯುರೋಪಿನ ರಾಷ್ಟ್ರಗಳಿಗೆ ಮಾತ್ರ ಮೊದಲಿಗೆ ಸೀಮಿತವಾಗಿರ್ತಕ್ಕಂಥ ಮಹಾನ್ ಯುದ್ಧ ಅಂತಂದರೆ ಮೊದಲನೇ ಮಹಾಯುದ್ಧ. ಇದು ಪ್ರಾರಂಭಿಕವಾಗಿ ಯುರೋಪ್ ರಾಷ್ಟ್ರಗಳಲ್ಲಿ ಪ್ರಾರಂಭವಾಗಿ 1914ರಿಂದ ಪ್ರಾರಂಭವಾಗಿ 1918ರಲ್ಲಿ ಮುಕ್ತಾಯವಾಗುತ್ತೆ. ಇಲ್ಲಿ ಪ್ರಾರಂಭಿಕವಾಗಿ ಯುರೋಪಿನ ರಾಷ್ಟ್ರಗಳಲ್ಲಿ ಮಾತ್ರ ಈ ಯುದ್ಧಗಳು ನಡೀತಾ ಬಂದು ನಂತರದ ದಿನಗಳಲ್ಲಿ ಇಡೀ ಪ್ರಪಂಚಕ್ಕೆ ವ್ಯಾಪಿಸಿತ್ತು. ಹಾಗಾಗಿ ಇದನ್ನು ಮೊದಲನೆಯ ಮಹಾಯುದ್ಧ ಅಂತ ಕರಿತೀವಿ. ಈ ಮೊದಲನೇ ಮಹಾಯುದ್ಧದ ತರುವಾಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು 1919ನೇ ಇಸವಿಯಲ್ಲಿ ಏನು ಮಾಡಿದ್ರು, ರಾಷ್ಟ್ರ ಸಂಘವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ನಾಗೆ ಲೀಗ್ ಆಫ್ ನೇಷನ್ ಅಂತ ಕರೀತಾ ಇದೀವಿ. ಈ ಒಂದು ಸಂಸ್ಥೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು. ಅದರ ಜೊತೆಗೆ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಅನಾಹುತಗಳು, ಮೊದಲನೇ ಮಹಾಯುದ್ಧದಿಂದ ಆಗಿರ್ತಕ್ಕಂಥ ಬಿಲಿಯನ್ನಷ್ಟು ಜನರು ಮರಣ ಹೊಂದಿರ್ತಕ್ಕಂಥದ್ದಾಗಿರ್ಬೋದು, ಸಾಂಕ್ರಾಮಿಕ ರೋಗಗಳಿಂದ ಮರಣ ಹೊಂದಿದ್ದಾರೆ, ಅದೇ ರೀತಿಯಾಗಿ ಸಾರ್ವಜನಿಕ ಆಸ್ತಿಪಾಸ್ತಿಗಳು ನಷ್ಟ ಉಂಟಾದವು. ಇದರಿಂದ ಮಾನವನ ಕುಲಕ್ಕೆ ಬಹಳಷ್ಟು ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡಿತು. ಅದೇ ರೀತಿಯಾಗಿ ಮುಂದೆ ಇದೇ ರೀತಿಯಾಗಿ ಮತ್ತೆ ಮೊದಲು ಎಲ್ಲರ ಕದನ ನಡೀತು ಅಂತ ಹೇಳಿದ್ರೆ, ಮುಂದೆ ಒಂದು ದಿವಸ ಕದನ ನಡೀತು ಅಂತ ಹೇಳಿದ್ರೆ ವಿಶ್ವವೇ ಏನಾಗುತ್ತೆ, ಬಹಳಷ್ಟು ಜನರನ್ನು ಮನುಕುಲವನ್ನು ನಾವು ನಾಶ ಪಡಿಸಬೇಕಾಗುತ್ತೆ ಅಥವಾ ನಾಶ ಹೊಂತಾ ಇದ್ದಾರೆ ಎಂಬ ಉದ್ದೇಶದಿಂದ ಶಾಂತಿಯನ್ನು ಬಯಸೋಕ್ಕೋಸ್ಕರ ಏನು ಮಾಡಿದ್ರು, ಈ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರ್ತಕ್ಕಂಥ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ ಅನ್ನು ಪ್ರಾರಂಭಿಸಿದರು. ಆದರೆ ಈ ಲೀಗ್ ಆಫ್ ನೇಷನ್ ಏನು ಮಾಡುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆನ ಏನ ಕಾಪಾಡ್ತಾ ಬಂತು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1918ರಿಂದ ಹಿಡಿದು ಈ ಎರಡನೇ ಯುದ್ಧ ಪ್ರಾರಂಭವಾದಕ್ಕಿಂತ ಮುಂಚಿತವಾಗಿ ಅಂದರೆ 1939ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ, ಸರ್ವಾಧಿಕಾರಿಗಳ ಒಂದು ಏಳಿಗೆ ಪ್ರಾರಂಭವಾಗುತ್ತೆ. ಈ ಸರ್ವಾಧಿಕಾರಿಗಳನ್ನು ಏಳಿಗೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಲ್ಲಿ ಈ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರ್ತಕ್ಕಂಥ ಲೀಗ್ ಆಫ್ ನೇಷನ್ ಏನಾಗುತ್ತೆ, ವಿಫಲತೆಯನ್ನು ಹೊಂತಾ ಇದೆ. ಹಾಗಾದರೆ ವಿಫಲ ಹೊಂತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಕಾರಣಗಳನ್ನು ನಾವಿಲ್ಲಿ ಹೇಳ್ತಾ ಬರ್ಬೋದು. ಇಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ಳೋದಾದರೆ ಈ ರಾಷ್ಟ್ರ ಸಂಘ ವಿಫಲ ಆಯಿತು ಅಂತ ಹೇಳಿದ್ರೆ, ಇದು ಉಡ್ಸವ್ ವಿಲ್ಸನ್ನರವರ ಒಂದು ಕಲ್ಪನೆಯ ಕೂಸಾಗಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆಯನ್ನು ಗಳಿಸುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಮೊದಲನೇ ಮಹಾಯುದ್ಧದ ತರುವಾಯ ಅನೇಕ ರಾಷ್ಟ್ರಗಳು ಏನು ಮಾಡಿರ್ತಕ್ಕಂಥದ್ದು, ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು, ಆದರೆ ಆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಏನು ಮಾಡ್ತಾ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರದ ಮೇಲೆ ಸರ್ಕಾರವನ್ನು ರಚನೆ ಮಾಡಿದವು. ಆದರೆ ಸರ್ಕಾರ ರಚನೆಯಾದಂಥ ಸಂದರ್ಭದಲ್ಲಿ ಈ ಸರ್ಕಾರಗಳು ಏನಾಗಿರ್ತಕ್ಕಂಥದ್ದು, ಜನರಿಗೆ ನೀಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈ ಒಂದು ಸರ್ವಾಧಿಕಾರಿಗಳ ಏಳಿಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಜರ್ಮನಿಯಲ್ಲಿ ಉಟ್ಕೊಂಡಿರ್ತಕ್ಕಂಥ ಪಕ್ಷ ನಾಜಿ ಪಕ್ಷ, ನಾಜಿ ಪಕ್ಷದ ಸಂಸ್ಥಾಪಕರಾಗಿರ್ತಕ್ಕಂಥ ಅಡಲ್ಫ್ ಹಿಟ್ಲರ್ ಎಂಬರು ಏನು ಮಾಡ್ತಾರೆ, ಈ ಜರ್ಮನಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸರ್ವಾಧಿಕಾರವನ್ನು 1919ರ ತರುವಾಯ ಪ್ರಾರಂಭಿಸುವುದರ ಮುಖಾಂತರವಾಗಿ ಮುಂದೆ ಎರಡನೇ ಮಹಾಯುದ್ಧ ಪ್ರಾರಂಭವಾದಕ್ಕೆ ಪ್ರಮುಖ ಕಾರಣಕರ್ತ ಅಂತ ಹೇಳಿದ್ರೆ ನಾವು ಅಡಲ್ಫ್ ಹಿಟ್ಲರ್ ಅಂತ ಕರೀತಾ ಇದ್ದೀವಿ. ಅದೇ ರೀತಿಯಾಗಿ ಇಟಲಿ ಅಂತ ಒಂದು ದೇಶ, ಆ ಇಟಲಿಯ ದೇಶದಲ್ಲಿ ಫ್ಯಾಸಿಸ್ಟ್ ಪಕ್ಷದ ಸಿದ್ಧಾಂತದ ಸ್ಥಾಪಕರಾಗಿರ್ತಕ್ಕಂಥ ಮುಸೊಲಿನಿ ಅವರು ಸಹ ಏನು ಮಾಡ್ತಾ ಇದ್ದಾನೆ, ಈ ಒಂದು ಸರ್ವಾಧಿಕಾರಿಗಳ ಹೇಳಿಕೆಯಲ್ಲಿ ಅವನ ಒಂದು ಪಾತ್ರವು ಸಹ ಇಲ್ಲಿ ಪ್ರಮುಖ ಆಗ್ತಾ ಬಂತು. ಈ ರೀತಿಯಾಗಿ ಈ ಸರ್ವಾಧಿಕಾರಿಗಳ ಏಳಿಗೆಯಿಂದ ಏನಾಗುತ್ತಪ್ಪ ಅಂತಂದ್ರೆ, ಮುಂದೆ ಎರಡನೇ ಮಹಾಯುದ್ಧ ಆಗೋದಕ್ಕೆ ಇವರು ಪ್ರಮುಖವರಾಗಿರ್ತಕ್ಕಂಥ ಕಾರಣಕರ್ತರಾದ್ರು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಮೊದಲನೇ ಮಹಾಯುದ್ಧದಲ್ಲಿ ಸೋತಂಥ ಪ್ರಮುಖ ರಾಷ್ಟ್ರಗಳಲ್ಲಿ ಜರ್ಮನಿ ಒಂದಾಗಿತ್ತು. ನಮಗೆ ಗೊತ್ತಿದೆ ಮೊದಲನೇ ಮಹಾಯುದ್ಧದ ಪರಿಣಾಮದಿಂದಾಗಿ 1918ನೇ ಇಸವಿಯಲ್ಲಿ ಈ ವರ್ಸೆಲ್ಸ್ ಒಪ್ಪಂದ ಆಗುತ್ತೆ. ಈ ವರ್ಸೆಲ್ಸ್ ಒಪ್ಪಂದ ಜರ್ಮನಿಗೆ ಅವಮಾನಕರವಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿತ್ತು. ಇದರಿಂದ ಈ ದೇಶ ಏನಾಯಿತು, ಸಾಕಷ್ಟು ಪ್ರಮಾಣದಲ್ಲಿ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿತು.
ಈ ನಷ್ಟವನ್ನು ಅನುಭವಿಸಿದರ ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಸಹ ವಿಫಲವಾದಂಥ ಸಂದರ್ಭದಲ್ಲಿ ಈ ಜರ್ಮನಿಯಲ್ಲಿ ಆಗಿರ್ಬೋದು, ಇಟಲಿ ಅಂತಾರಾಷ್ಟ್ರ ಆಗಿರ್ಬೋದು, ಮತ್ತು ರಷ್ಯಾದಲ್ಲಿ ಸಹ ಏನಾಗುತ್ತೆ, ತಮ್ಮದೇ ಆಗಿರ್ತಕ್ಕಂಥ ಪಕ್ಷಗಳನ್ನು ಸ್ಥಾಪನೆ ಮಾಡಿಕೊಂಡು ಸರ್ವಾಧಿಕಾರವನ್ನು ಇಲ್ಲಿ ಪ್ರಾರಂಭಿಸ್ತಾ ಬಂದರು. ಈ ನಿಟ್ಟಿನಲ್ಲಿ ಜರ್ಮನಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ನಾಜಿ ಪಕ್ಷ, ಈ ನಾಜಿ ಪಕ್ಷದ ಸಂಸ್ಥಾಪಕರು ಅಂತ ಹೇಳಿದ್ರೆ ಅಡಲ್ಫ್ ಹಿಟ್ಲರ್ ಅಂತ ಹೇಳ್ತೀವಿ. ನಮಗೆ ಅಡಲ್ಫ್ ಹಿಟ್ಲರ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಹಿಟ್ಲರ್ ಅಂದ್ಕೊಟ್ಲೆ ಒಂದು ವರ್ಡ್ ಬರುತ್ತೆ ನಮಗೆ ಹೆಸರಿಗೆ, ಸರ್ವಾಧಿಕಾರಿ. ಸರ್ವಾಧಿಕಾರಿ ಅಂತ ಹೇಳಿದ್ರೆ ಎಲ್ಲ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿದ್ರೆ ಅದನ್ನ ಸರ್ವಾಧಿಕಾರಿ ಅಂತ ಕರೀತಾ ಇದ್ವಿ. ಈ ಸರ್ವಾಧಿಕಾರದಲ್ಲಿ ಮಾನವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳಾಗಲಿ ಅಥವಾ ಸ್ವಾತಂತ್ರ್ಯಗಳಾಗಲಿ ಸಮಾನತೆಯಾಗಲಿ ಯಾವುದೂ ಸಹ ಇರೋದಿಲ್ಲ. ಹಾಗಾಗಿ ಎಲ್ಲ ಅಧಿಕಾರದಲ್ಲಿ ಅವನೇ ಮುಖ್ಯವಾಗಿರ್ತಾನೆ. ಹಾಗಾಗಿ ಇವರನ್ನ ನಾವು ಸರ್ವಾಧಿಕಾರಿ ಅಂತ ಕರೀತಾ ಇದೀವಿ. ಅಂದರೆ ಅಡಲ್ಫ್ ಹಿಟ್ಲರನ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ, ಏನು ಮೊದಲನೇ ಮಹಾಯುದ್ಧದಲ್ಲಿ ಆದಂಥ ಸಂದರ್ಭದಲ್ಲಿ ಇವನು ಸಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇವನು ಸೈನಿಕನಾಗಿ ಸೇವೆಯನ್ನು ಸೇರಿಕೊಳ್ತಾ ಇದೆ. ಈ ಸೇರಿಕೊಂಡಂಥ ಸಂದರ್ಭದಲ್ಲಿ ಇವನು ಆ ಒಂದು ಕದನದಲ್ಲಿ ಹೋರಾಟವನ್ನು ಮಾಡಿದ ಪರಿಣಾಮವಾಗಿ ಯಶಸ್ಸನ್ನು ಗಳಿಸ್ತಾ ಬಂದಿರತಕ್ಕಂಥದ್ದು. ಹಾಗಾಗಿ ಇವನೇನು ಮಾಡ್ತಾ ಇದ್ದಾನೆ, ಈ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ತಮ್ಮ ಧರ್ಮ ಜನಾಂಗ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ, ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಜನಾಂಗಗಳು ಕಂಡುಬರ್ತಾ ಇದಾವೆ. ಒಂದು ಆರೆಂಜ್ ಜನಾಂಗ ಅಂತ ಕರಿತೀವಿ, ಇನ್ನೊಂದು ಯಯೋಧಿ ಅಂತ ಒಂದು ಜನಾಂಗ ಬರ್ತಾ ಇದೆ. ಈ ಒಂದು ಕಲ್ಪನೆಗಳನ್ನು ಬೆಳೆಸ್ಕೊಂಡು ಏನು ಮಾಡ್ತಾನೆ, ತನ್ನದೇ ಆಗಿರ್ತಕ್ಕಂಥ ರಾಷ್ಟ್ರೀಯತೆ ಕಲ್ಪನೆಯನ್ನು ಜನರಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು. ಸೊ ಇದಾದ ನಂತರ ಏನು ಮಾಡ್ತಾ ಇದೆ, ತನ್ನ ವಾಕ್ಚಾತುರ್ಯದಿಂದ ಈ ಜರ್ಮನಿ ಇಲ್ಲಿರ್ತಕ್ಕಂಥ ಹಿಟ್ಲರ್ ಯಾಕೆ ಅಷ್ಟೊಂದು ಪ್ರಸಿದ್ಧ ಆದಪ್ಪ ಅಂತೇಳಿದ್ರೆ, ಇವನು ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತ ಒಂದು ಗಾದೆ ಮಾತನ್ನ ಹೇಳ್ತಾ ಇದ್ವಿ. ಇಲ್ಲಿ ನೋಡ್ತಾ ಬಂದಾಗ ಇವನು ಕುಳ್ಳನಾಗಿದ್ರು ಸಹ ಏನಾಯ್ತು, ಇವನು ಬಹಳಷ್ಟು ವಾಕ್ಚಾತುರ್ಯವನ್ನ ಒಳಗೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ತನ್ನ ವಾಕ್ಚಾತುರ್ಯದಿಂದ ಶ್ರೀಮಂತ ವ್ಯಕ್ತಿಗಳನ್ನ ಹಾಗೂ ಅಲ್ಲಿರ್ತಕ್ಕಂಥ ಜನಾಂಗದವರನ್ನ ಒಟ್ಟುಗೂಡಿಸುವಲ್ಲಿ ಇವನ ಪಾತ್ರ ಏನಾಗುತ್ತೆ, ಪ್ರಮುಖವಾಗುತ್ತೆ. ಇವನು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಒಂದು ಕಾರ್ಮಿಕ ಪಕ್ಷ ಅಂತ ಇರುತ್ತೆ, ಆ ಕಾರ್ಮಿಕ ಪಕ್ಷದ ಸದಸ್ಯನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾನೆ. ನಂತರದ ದಿನಗಳಲ್ಲಿ ಈ ಕಾರ್ಮಿಕ ಪಕ್ಷದಲ್ಲಿ ಬಲಿಷ್ಠನಾಗಿ ಇವನೇನ್ ಮಾಡ್ತಾನೆ, ಆ ಕಾರ್ಮಿಕ ಪಕ್ಷವನ್ನೇ ಬದಿಗೊಟ್ಟಿ ಕೊನೆಗೆ ಆ ಕಾರ್ಮಿಕ ಪಕ್ಷಕ್ಕೆ ಏನಂತ ಹೆಸರು ಇಡ್ತಾ ಇದ್ದಾನಪ್ಪ ಅಂತಂದ್ರೆ, ತನ್ನದೇ ಆಗಿರ್ತಕ್ಕಂಥ ಒಂದು ಪಕ್ಷದ ಹೆಸರನ್ನ ಇಡ್ತಾನೆ. ಈ ಪಕ್ಷವನ್ನ ನಾವೆಂತ ಕರಿತೀವಿ, ನಾಜಿ ಪಕ್ಷ ಅಂತ ಕರಿತೀವಿ. ಎಂತ ಕರಿತೀವಿ, ನಾಜಿ ಪಕ್ಷ ಅಂತ ಕರಿತೀವಿ. ಸೊ ಇಲ್ಲಿ ನಾಜಿ ಸಿದ್ಧಾಂತ ಅಥವಾ ನಾಜಿ ಪಕ್ಷ ಅಂತಲೂ ಸಹ ನಾವಿಲ್ಲಿ ಕರೀತಾ ಇದ್ವಿ. ಈ ನಾಜಿ ಸಿದ್ಧಾಂತದಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಅವನು ತನ್ನದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನ ಅಥವಾ ದೇಶದ ಒಂದು ಕಲ್ಪನೆ, ರಾಷ್ಟ್ರೀಯತೆ ಕಲ್ಪನೆಯನ್ನ ಈ ನಾಜಿ ಪಕ್ಷದಲ್ಲಿ ಅಲ್ಲಿ ಅಥವಾ ನಾಜಿ ಸಿದ್ಧಾಂತದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಬಂದಿದ್ದಾನೆ. ಸೊ ಇದಾದ ತರುವಾಯ ಈ ನಾಜಿ ಪಕ್ಷವನ್ನ ಸ್ಥಾಪನೆ ಮಾಡ್ತಾ ಇದ್ದಾನೆ. ಈ ಪಕ್ಷದಿಂದ ಅಲ್ಲಿ ಜನರನ್ನ ಸಂಘಟನೆ ಮಾಡಿ ಅಲ್ಲಿ ಕೆಲವೊಂದು ಹೋರಾಟಗಳಲ್ಲಿ ತೊಡಗಿರ್ತಾನೆ, ಅಥವಾ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷ ಅಧಿಕಾರ ಆಗಿರುತ್ತೆ. ಸೊ ಜರ್ಮನಿಯನ್ನ ಏನು ಆಳ್ವಿಕೆ ಮಾಡ್ತಾ ಇದ್ರೆ, ಈ ಸಂದರ್ಭದಲ್ಲಿ ಇಡೆನ್ಬರ್ಗ್ ಅಂತ ಅಧ್ಯಕ್ಷನಾಗಿರ್ತಕ್ಕಂಥದ್ದು, ಇವನು ಕಮ್ಯುನಿಸ್ಟ್ಗೆ ಬಹಳಷ್ಟು ಒಲವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಈ ಕಮ್ಯುನಿಸ್ಟ್ ಪಕ್ಷವನ್ನು ಹೇಗಾದರೂ ಮಾಡಿ ಬದಿಗತ್ತಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಅವ್ರ ಮೇಲೆ ಏನು ಮಾಡ್ತಾ ಇದ್ದಾನೆ, ಪದೇ ಪದೇ ದಂಗೆಯನ್ನು ಹೇಳ್ತಾ ಇರ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಅಡಲ್ಫ್ ಹಿಟ್ಲರ್ ಏನು ಮಾಡಿರ್ತಕ್ಕಂಥದ್ದು, ತನ್ನದೇ ಆಗಿರ್ತಕ್ಕಂಥ ಹೋರಾಟಗಳ ಒಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರನ್ನ ಹೇಗಾದರೂ ಮಾಡಿ ಬದಿಗತ್ತಬೇಕೆಂಬ ಉದ್ದೇಶದಿಂದ ಇಡೆನ್ಬರ್ಗ್ ಏನು ಮಾಡ್ತಾನೆ, ಇವನನ್ನ ಜೈಲಿನಲ್ಲಿ ಬಂಧಿಸಿಟ್ಟಿರ್ತಾನೆ. ಸೊ ಜೈಲಿನಲ್ಲಿ ಬಂಧಿಸಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವನೇನು ಮಾಡ್ತಾನೆ, ತನ್ನ ಹೋರಾಟದ ವಿಧಾನಗಳನ್ನ ಏನು ಮಾಡ್ತಾ ಬಂದ ಜನರಿಗೆ ತಿಳಿಸ್ಬೇಕಾಯ್ತು. ಹಾಗಾಗಿ ಇವನೇನು ಮಾಡ್ತಾನೆ, ಆ ಜೈಲಿನಲ್ಲಿ ಇರಬೇಕಾದ್ರೆ ಒಂದು ಆತ್ಮಚರಿತ್ರೆಯನ್ನು ಬರೀತಾ ಇದ್ದಾನೆ. ಆ ಆತ್ಮಚರಿತ್ರೆಯನ್ನು ನಾವು ಮೈನ್ ಕಾಂಪ್ ಅಂತ ಕರೀತಾ ಇದ್ವಿ. ಸೊ ಎಂತ ಕರಿತೀವಿ, ಮೈನ್ ಕಾಮ್. ಅಡಲ್ಫ್ ಹಿಟ್ಲರ್ ಅನ್ನು ಬರೆದಿರ್ತಕ್ಕಂಥ ಆತ್ಮಚರಿತ್ರೆ ಹೆಸರು ಏನಪ್ಪ ಅಂತಂದ್ರೆ, ನಾವೆಂತ ಹೇಳಬೇಕಾಗುತ್ತೆ, ಇಲ್ಲಿ ಮೈನ್ ಕ್ಯಾಂಪ್ ಅಂತ ಕರಿಬೇಕಾಗುತ್ತೆ.
ಸೊ ಈ ರೀತಿಯಾಗಿ ತನ್ನ ಸಿದ್ಧಾಂತವನ್ನು ಅಥವಾ ತನ್ನ ಆತ್ಮಚರಿತ್ರೆ ಮುಖಾಂತರವಾಗಿ ಏನು ಮಾಡ್ತಾ ಬಂದ, ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿವರಣೆಗಳನ್ನು ಇಲ್ಲಿ ಹೇಳ್ತಾ ಬಂದಿರತಕ್ಕಂಥದ್ದು. ಇದಾದ ನಂತರ ಈ ರಾಷ್ಟ್ರೀಯತೆ ಒಂದು ಕಲ್ಪನೆ ಅಂತ ಕರೀತಾ ಇದ್ವಿ. ಸೊ ಅಡಲ್ಫ್ ಹಿಟ್ಲರ್ ಒಬ್ಬ ವಾಕ್ಚಾತುರ್ಯತವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದ. ಅವನು ಮೊಟ್ಟ ಮೊದಲ ಬಾರಿಗೆ ಅಲ್ಲಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿಗಳನ್ನು ತನ್ನೆಳೆಗೆ ಸೆಳೆದುಕೊಳ್ಳೋದಕ್ಕೆ ಪ್ರಾರಂಭಿಸಿದ. ಹಾಗಾಗಿ ಈ ರಾಷ್ಟ್ರೀಯತೆ ಕಲ್ಪನೆ ಅಂತ ಹೇಳಿದ್ರೆ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಜನಾಂಗಗಳು ಇಲ್ಲಿ ಕಂಡುಬಂದು. ಜರ್ಮನಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜನಾಂಗಗಳಲ್ಲಿ ಯಾವ್ಯಾವಪ್ಪ ಅಂತಂದರೆ, ಒಂದು ಜರ್ಮನ್ ಅಥವಾ ಆರ್ಯನ್ ಜನಾಂಗ ಅಂತ ಕರಿತೀವಿ. ಜರ್ಮನ್ ಅಥವಾ ಆರ್ಯನ್ ಜನಾಂಗ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಯಯೂದಿ ಜನಾಂಗ ಅಂತ ಕರಿತೀವಿ. ಇವನ ರಾಷ್ಟ್ರೀಯತೆ ಕಲ್ಪನೆ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ಮುಂದೆ ಈ ಒಂದು ಜನಾಂಗೀಯ ತತ್ವದ ಆಧಾರದ ಮೇಲೆ ಏನಾಗುತ್ತೆ, ಎರಡನೇ ಮಹಾಯುದ್ಧ ನಡೆಯೋದಕ್ಕೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗ್ತಾ ಬಂತು. ಈ ಆರ್ಯನ್ ಜನಾಂಗ ಮತ್ತು ಯಯೋಧಿ ಜನಾಂಗ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಮಾಡಕತ್ತಿದ ಜನರಿಗೆ ತಿಳಿಯಪಡಿಸಿದ. ಈ ಅಡಲ್ಫ್ ಹಿಟ್ಲರ್ನು ಈ ಜರ್ಮನ್ ಅಥವಾ ಆರ್ಯನ್ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವನು ತನ್ನ ಭಾಷಣಗಳಲ್ಲಿ ಜನರಿಗೆ ತನ್ನದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನು ಯಾವ ರೀತಿಯಾಗಿ ಜನರಲ್ಲಿ ರಾಷ್ಟ್ರೀಯತೆ ಕಲ್ಪನೆಯನ್ನು ಹುಟ್ಟಾಕಿದಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ಈ ಮೊದಲನೇ ಮಹಾಯುದ್ಧದಲ್ಲಿ ಸೋಲುವುದಕ್ಕೆ ಪ್ರಮುಖರಾಗಿರ್ತಕ್ಕಂಥ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಈ ಯಯೋಧಿ ಜನಾಂಗದವರು. ಆ ಯಯೋಧಿ ಜನಾಂಗದ ಒಂದು ಅಸಮರ್ಥತೆಯಿಂದ ಏನಾದ್ರಿ ನಮ್ಮ ಮೊದಲನೇ ಮಹಾಯುದ್ಧದಲ್ಲಿ ಸೋಲುವುದಕ್ಕೆ ಕಾರಣವಾಯಿತು. ಹಾಗಾಗಿ ಈ ಯಯೋಧಿ ಜನಾಂಗದವರು ಈ ದೇಶವನ್ನ ಆಳ್ವಿಕೆ ಮಾಡಲು ಅಸಮರ್ಥರಾಗಿರ್ತಕ್ಕಂಥದ್ದು, ಅಯೋಗ್ಯರಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಜನಾಂಗದವರು ಕೇವಲ ದೇಶವನ್ನ ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಎಂಬ ಕಲ್ಪನೆಯನ್ನ ಜನರಲ್ಲಿ ಉಂಟು ಮಾಡ್ತಾ ಬಂದ. ಹಾಗಾಗಿ ತನ್ನ ಜನಾಂಗವನ್ನ ಶ್ರೇಷ್ಠತೆಯನ್ನ ಹೇಳ್ತಾ ಬಂದ. ನೋಡಿ, ಜರ್ಮನ್ ಜನಾಂಗ ಹುಟ್ಟಿರುವುದೇ ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡೋಕ್ಕೋಸ್ಕರ. ನಾವೆಲ್ಲರೂ ಆಳ್ವಿಕೆ ಮಾಡಲು ಮಾತ್ರ ಯೋಗ್ಯರು, ಉಳಿದವರೆಲ್ಲ ಆಳ್ವಿಕೆ ಮಾಡಿಸಿಕೊಳ್ಳಲು ಯೋಗ್ಯರು ಎಂಬ ಕಲ್ಪನೆಗಳನ್ನ ಏನ್ ಮಾಡ್ತಾ ಬಂದ, ಜನರಲ್ಲಿ ತುಂಬುತ್ತಾ ಬಂದಿರ್ತಕ್ಕಂಥದ್ದು. ಇನ್ನು ಜರ್ಮನ್ ಜನಾಂಗ ಏನಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ, ವಿವಿಧ ಜನಾಂಗಗಳಿಂದ ನಾವೇ ಶ್ರೇಷ್ಠರು ಎಂಬ ಕಲ್ಪನೆಗಳು ಏನ್ ಮಾಡ್ತಾ ಬಂದು ಜನರಲ್ಲಿ ತನ್ನದೇ ಆಗಿರ್ತಕ್ಕಂಥ ರಾಷ್ಟ್ರೀಯ ಕಲ್ಪನೆಗಳನ್ನ ಇವನು ಇಲ್ಲಿ ಹುಟ್ಟಾಗ್ತಾ ಬಂದಿರ್ತಕ್ಕಂಥದ್ದು. ಇನ್ನು ಇಲ್ಲಿರ್ತಕ್ಕಂಥ ಮತ್ತಷ್ಟು ಜನಾಂಗದವರ ಯಯೋಧಿಗಳನ್ನ ಬಿಟ್ಟರೆ ಇಲ್ಲಿ ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟ್ ಜನಾಂಗದರು ಇತರ ಜನಾಂಗದವರಿದ್ದರು, ಅವರನ್ನು ಸಹ ಏನು ಮಾಡಕ್ಕಿದ ಭಾಳಷ್ಟು ಸಮಾಜದಲ್ಲಿ ಈನ ಮಟ್ಟದಲ್ಲಿ ಅವ್ರನ್ನ ಕಾಣೋದಕ್ಕೆ ಪ್ರಾರಂಭಿಸಿರ್ತಕ್ಕಂಥದ್ದು. ಹಾಗಾಗಿ ಜರ್ಮನ್ ಜನಾಂಗವನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದಲ್ಲಿ ಜರ್ಮನ್ ಜನಾಂಗವೇ ಶ್ರೇಷ್ಠ ಎಂಬುದನ್ನ ಸಾಧನೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ನಾಯಕ ಅಂತೇಳಿ ನಾವು ಅಡಲ್ಫ್ ಹಿಟ್ಲರ್ ಅನ್ನೋ ಹೆಸರನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ಜರ್ಮನ್ ಜನಾಂಗವೇ ಶ್ರೇಷ್ಠ ಎಂಬುದನ್ನ ಇಲ್ಲಿ ಜನರಲ್ಲಿ ತನ್ನದೇ ಆಗಿರ್ತಕ್ಕಂಥ ಬೀಜವನ್ನ ಇಲ್ಲಿ ಬಿತ್ತುವುದಕ್ಕೆ ಪ್ರಾರಂಭಿಸಿರ್ತಕ್ಕಂಥದ್ದು. ಇನ್ನು ಇದೇ ರೀತಿಯಾಗಿ ತನ್ನ ಧರ್ಮವನ್ನ ತನ್ನದೇ ಆಗಿರ್ತಕ್ಕಂಥ ಸಿದ್ಧಾಂತ ಇದೆ, ಆ ನಾಜಿ ಪಕ್ಷದ ಮುಖಾಂತರವಾಗಿ ನಾಜಿವಾದ ಅಥವಾ ನಾಜಿ ಸಿದ್ಧಾಂತ ಅಂತ ಇದೆ, ಆ ನಾಜಿ ಸಿದ್ಧಾಂತವನ್ನು ಜನರಿಗೆ ತಲುಪಿಸ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಏನು ಮಾಡ್ತಾ ಬಂದ, ತನ್ನದೇ ಆಗಿರ್ತಕ್ಕಂಥ ಜನರನ್ನ ಪ್ರಚಾರ ಮಾಡೋಕ್ಕೋಸ್ಕರ ಇಲ್ಲಿ ಗೊಬೆಲ್ಸ್ ಎಂಬ ಅಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ವಿ, ಇಲ್ಲಿ ಗೊಬೆಲ್ಸ್ ಎಂಬ ಅಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ರೆ, ಈ ಅಧಿಕಾರಿಗಳ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ತನ್ನ ಧರ್ಮವನ್ನ ಪ್ರಚಾರ ಮಾಡ್ಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಈ ಗೊಬೆಲ್ಸ್ಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನ ಜನಾಂಗೀಯ ದ್ವೇಷವನ್ನ, ನೆಕ್ಸ್ಟ್ ಪಾಯಿಂಟ್, ಜನಾಂಗೀಯ ದ್ವೇಷವನ್ನ, ಜನಾಂಗೀಯ ದ್ವೇಷವನ್ನ ಪ್ರಚಾರ ಮಾಡೋಕ್ಕೋಸ್ಕರ ಏನ್ ಮಾಡ್ತಾ ಇದ್ದ, ತನ್ನದೇ ಆಗಿರ್ತಕ್ಕಂಥ ಒಂದು ಸೇನಾಪಡೆಯನ್ನ ರಚನೆ ಮಾಡಿದ. ಈ ಸೇನಾಪಡೆಯನ್ನೇ ನಾವು ಬ್ರೌನ್ ಶರ್ಟ್ ಅಂತ ಕರೀತಾ ಇದ್ವಿ. ಎಂತ ಕರಿತೀವಿ, ಬ್ರೌನ್ ಶರ್ಟ್. ನಾವು ಕಂದಂಗೆ ಬೂದು ಕಂದಂಗಿ ದಳ ಅಂತ ಕರೀತಾ ಇದ್ವಿ. ನೋಡಿ, ಆ ಗೊಬೆಸರನ್ನ ಏನ್ ಮಾಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ ಅಲ್ಲಿ ಆ ಧರ್ಮವನ್ನ ಪ್ರಚಾರ ಮಾಡೋಕ್ಕೋಸ್ಕರ ಬಳಸ್ಕೊಂಡು ಮಾಡ್ತಾ ಇದ್ದ.
ಅಂತ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗಾದ್ರೂ ತೊಂದರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಜನಾಂಗೀಯ ದ್ವೇಷವನ್ನ ಎಲ್ಲರೂ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ತೊಂದರೆಗಳನ್ನ ಕೊಟ್ಟರೆ ಅವನೇನ್ ಮಾಡ್ತಾ ಇದ್ದ, ಈ ಬ್ರೌನ್ ಶರ್ಟ್ ಅಂತ ಒಂದು ಸೈನ್ಯ ದಳ ಇತ್ತು, ಆ ಸೈನ್ಯದ ದಳದ ಮುಖಾಂತರವಾಗಿ ಆ ವಿರೋಧಿಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವನು ಮಾಡ್ತಾ ಬಂದಿರ್ತಕ್ಕಂಥದ್ದು. ಈ ರೀತಿಯಾಗಿ ತನ್ನದೇ ಆಗಿರ್ತಕ್ಕಂಥ ಯಶಸ್ಸನ್ನ ಅಡಲ್ಫ್ ಹಿಟ್ಲರ್ ಏನ್ ಮಾಡ್ತಾ ಬಂದ, ಜರ್ಮನಿಯಲ್ಲಿ ಪ್ರಾರಂಭಿಸ್ತಾ ಬಂದಿರ್ತಕ್ಕಂಥದ್ದು. ಇದಾದ ತರುವಾಯ ಇನ್ನ ಜನರನ್ನ ಎದುರಿಸ್ಬೇಕು, ಅವ್ರನ್ನೆಲ್ಲ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕೆಂಬ ಉದ್ದೇಶವನ್ನ ಇಟ್ಕೊಂಡು ಏನ್ ಮಾಡ್ತಾ ಬಂದ, ಇಲ್ಲಿ ಸಾಮೂಹಿಕ ಕಗ್ಗೊಲೆಗಳನ್ನ ಇಲ್ಲಿ ಮಾಡಿಸ್ತಾ ಬಂದಿರ್ತಕ್ಕಂಥದ್ದು. ಈ ಸಾಮೂಹಿಕ ಕಗ್ಗೊಲೆಗಳು ಯಾವ ರೀತಿ ಇದ್ವಪ್ಪ ಅಂತೇಳಿದ್ರೆ, ಈ ಜನಾಂಗೀಯ ದ್ವೇಷ ಎಷ್ಟು ಮಟ್ಟಕ್ಕೆ ಹೋಗಿತ್ತಪ್ಪ ಅಂತೇಳಿದ್ರೆ, ಇಲ್ಲಿ ಯಯೋಧಿಗಳನ್ನ ಕಂಡ್ರೆ ಅವನಿಗೆ ಆಗ್ತಾ ಇರಲಿಲ್ಲ. ಅಲ್ಲಿ ಜರ್ಮನ್ ಜನಾಂಗದವರನ್ನು ಬಿಟ್ಟರೆ ಇನ್ನು ಉಳಿದಂತೆ ಯಾವ ಜನಾಂಗವನ್ನು ಸಾವನೇ ಮಾಡ್ತಾ ಇರಲಿಲ್ಲ, ಇಷ್ಟಪಡ್ತಾ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 6 ಮಿಲಿಯನ್ ಯಯೋಧಿಗಳನ್ನ ನೋಡಿ, ಇಲ್ಲಿ 6 ಮಿಲಿಯನ್ ಯಯೋಧಿಗಳನ್ನ ಸಾಮೂಹಿಕವಾಗಿ ಏನ್ ಮಾಡ್ತಾ ಇದ್ದ, ಕಗ್ಗೊಲೆಗಳನ್ನ ಮಾಡಿಸಿರ್ತಕ್ಕಂಥದ್ದು. ಅಲ್ಲದೆ 1 ಕೋಟಿಗಿಂತ ಹೆಚ್ಚು ಇತರೆ ಜನಾಂಗದವರು ಏನ ಮಾಡ್ತಾ ಸಾಮೂಹಿಕವಾಗಿ ಕೊಲೆ ಮಾಡಿಸ್ತಾ ಬಂದ. ಇವುಗಳನ್ನ ಸಾಮೂಹಿಕ ಕಗ್ಗೊಲೆಗಳನ್ನ ಅಲ್ಲಿ ನಾವು ಓಲೋ ಕಾಸ್ಟ್ ಅಂತ ಕರೀತಾ ಇದೀವಿ. ಎಂತ ಕರಿತೀವಿ? ಓಲೋ ಕಾಸ್ಟ್. ಓಲೋ ಕಾಸ್ಟ್ ಅಂದ್ರೆ ಏನಂತ ಕೇಳಿದ್ರೆ, ಜರ್ಮನಿಯಲ್ಲಿ ನಡೀತಕ್ಕಂಥ ಸಾಮೂಹಿಕ ಕಗ್ಗೊಲೆಗಳನ್ನ ನಾವೇನ್ ತೆಗೆದಿದ್ದೀವಿ, ಇಲ್ಲಿ ಓಲೋಕಾಸ್ ಅಂತ ಕರೀತಾ ಇದೀವಿ. ಈ ರೀತಿಯಾಗಿ ಜರ್ಮನಿಯಲ್ಲಿ ಈ ಸಾಮೂಹಿಕ ಕಗ್ಗೊಲೆಗಳು ನರಮೇಧಗಳನ್ನ ಮಾಡೋದಕ್ಕೆ ಅಲ್ಲಿ ಏನ್ ಮಾಡಿದ, ಈ ಓಲೋಕಾಸ್ಟ್ ಎಂಬುದನ್ನ ಇಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಅಡಲ್ಫ್ ಹಿಟ್ಲರ್ ಏನ್ ಮಾಡ್ತಾ ಬಂದ, ತನ್ನದೇ ಆಗಿರ್ತಕ್ಕಂಥ ಓಲೋಕಾಸ್ಟ್ ಸಂಘಟನೆಗಳ ಮುಖಾಂತರವಾಗಿ ಈ ರೀತಿಯಾಗಿ ಜನರನ್ನ ಹತ್ಯೆ ಮಾಡ್ತಾ ಬಂದ. ಇನ್ನು ಕೆಲವಷ್ಟು ಜನರಿಗೆ ಇಲ್ಲಿ ಊಟ ಮತ್ತು ನೀರನ್ನ ಕೊಡದೆ ಏನ್ ಮಾಡ್ತಾ ಇದ್ದ, ದುಡಿಯುವುದಕ್ಕೆ ಬಳಸ್ಕೊಳ್ತಾ ಬಂದ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ತನ್ನದೇ ಆಗಿರ್ತಕ್ಕಂಥ ಕ್ಯಾಂಪ್ಗಳನ್ನ ತಯಾರ್ ಮಾಡ್ತಾ ಇದ್ದಾನೆ. ಆ ಕ್ಯಾಂಪ್ಗಳನ್ನ ನಾವು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತ ಕರಿತೀವಿ. ಈ ಕಾನ್ಸಂಟ್ರೇಷನ್ ಕ್ಯಾಂಪ್ಸಲ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದ, ಆ ಜನರನ್ನ ಬೇರೆ ಜನಾಂಗ, ಈ ಅಯೋಧ್ಯ ಜನಗಳನ್ನ ಬಲವಂತವಾಗಿ ಏನ್ ಮಾಡ್ತಾ ಇದ್ದ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ತಾ ಬಂದಿರ್ತಕ್ಕಂಥದ್ದು. ಈ ರೀತಿಯಾಗಿ ಓಲೋಕಾಸ್ಟ್ ಆಯ್ತು, ಅದೇ ರೀತಿಯಾಗಿ ಈ ಕಾನ್ಸಂಟ್ರೇಷನ್ ಕ್ಯಾಂಪಸ್ಗಳಾಗಿರ್ತಕ್ಕಂಥದ್ದಾಗಿರ್ಬೋದು. ಇನ್ನು ಕೆಲವಷ್ಟು ಜನರನ್ನ ಸಾಮೂಹಿಕ ನರಮೇಧ ಮಾಡೋಕ್ಕೋಸ್ಕರ ಏನ್ ಮಾಡ್ತಿದ್ದ, ವಿಶಾಲವಾಗಿರ್ತಕ್ಕಂಥ ಒಂದು ಕೊಠಡಿಯಲ್ಲಿ ಏನ್ ಮಾಡ್ತಕ್ಕಂಥದ್ದು, ಅಲ್ಲಿ ಕಿಟಕಿ ಮತ್ತು ಬಾಗಿಲುಗಳು ಇಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಏನ್ ಮಾಡ್ತಿದ್ದ, ಜನರನ್ನ ಸೇರಿಸಿ ಆ ಯಯೋಧಿಗಳನ್ನ ಒಳಗಡೆ ಸೇರಿಸಿ ವಿಷ ಅನಿಲವನ್ನು ಹಾಯಿಸುವುದರ ಮುಖಾಂತರವಾಗಿ ಇಲ್ಲಿ ಲಕ್ಷಾಂತರ ಜನರನ್ನ ಸಾಮೂಹಿಕವಾಗಿ ಏನ್ ಮಾಡ್ತಿದ್ದ, ಕಗ್ಗೊಲೆ ಮಾಡ್ತಿರ್ತಕ್ಕಂಥದ್ದು. ಅಲ್ಲದೆ ಇನ್ನ ಕೆಲವಷ್ಟು ಜನಗಳನ್ನ ಸಾಮೂಹಿಕವಾಗಿ ಗುಂಡಿಟ್ಟು ಹತ್ಯೆ ಮಾಡ್ತಾ ಇದ್ದ. ಸೊ ಈ ರೀತಿಯಾಗಿರ್ತಕ್ಕಂಥ ಜನಾಂಗೀಯ ದೇಶವನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಅಡಾಲ್ಫ್ ಹಿಟ್ಲರ್ ಏನ್ ಮಾಡ್ತಾ ಇದ್ರೆ, ನಮ್ಮ ಜರ್ಮನ್ ಜನಾಂಗವೇ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ ಎಂಬುದನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಬಂದಿರ್ತಕ್ಕಂಥದ್ದು. ಸೊ ನೋಡಿ, ಈ ಜನಾಂಗೀಯ ದ್ವೇಷದಿಂದ ಏನಾಗುತ್ತೆ, ಜನರಲ್ಲಿ ಆ ಜರ್ಮನ್ ಜನಾಂಗ ರಾಷ್ಟ್ರೀಯತೆ ಒಂದು ಕಲ್ಪನೆ ಬೆಳೆಯುತ್ತೆ, ಅವರೆಲ್ಲ ಜರ್ಮನ್ ಜನಾಂಗದವರು ಒಟ್ಟುಗೂಡ್ತಾ ಇದ್ದಾರೆ. ಆದ್ರೆ ಅದೇನಾಗುತ್ತೆ, ಮುಂದೆ 2ನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಎಂಬುದು ಅವನ ಮಾಡಿರ್ತಕ್ಕಂಥ ಈ ಎಲ್ಲ ವಿಚಾರಗಳು ಏನಾಗುತ್ತೆ, ಇದರಿಂದ ನಮಗೆ ತಿಳಿಯಬಹುದು ಅಂತ ಗೊತ್ತಾಗುತ್ತೆ. ಇದಾದ ನಂತರ ಇವನೇನ್ ಮಾಡ್ತಾ ಇದ್ದಾನೆ, 1934 ಇವನು ತನ್ನದೇ ಆಗಿರ್ತಕ್ಕಂಥ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಾನೆ. ಸೊ ಈ ನಾಜಿ ಪಕ್ಷ ಅಂತ ಕರಿತೀವಲ್ಲ, ಈ ನಾಜಿ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲುವನ್ನ ಪಡೀತಾ ಇದೆ. 1933 ಏನಾಗುತ್ತೆ, ಗೆಲುವನ್ನ ಪಡೆದಂತ ಸಂದರ್ಭದಲ್ಲಿ ಇಡೆಂಬರ್ಗ್ ಎಂಬುದು ಏನ್ ಮಾಡ್ತಾನೆ, ಇವನನ್ನ ಚಾನ್ಸಲರ್ ಆಗಿ ನೇಮಕ ಮಾಡ್ತಾನೆ. ಇಲ್ಲಿ ಚಾನ್ಸಲರ್ ಅಂದ್ರೆ ಏನಪ್ಪ ಅಂತಂದ್ರೆ, ಇಲ್ಲಿ ಪ್ರಧಾನ ಮಂತ್ರಿ ಅಂತ ನಾವ್ ಏನ್ ಕರಿತೀವಿ, ಅವರನ್ನ ಚಾನ್ಸಲರ್ ಅಂತ ಕರಿತೀವಿ ಇಲ್ಲಿ ಜರ್ಮನಿಯಲ್ಲಿ. ಹಾಗಾಗಿ ಇಡೆಂಬರ್ಗ್ 1933 ಇವನನ್ನ ಚಾನ್ಸಲರ್ ಆಗಿ ನೇಮಕ ಮಾಡ್ತಾ ಇದ್ದಾನೆ. ಇನ್ನ ಇದಾದ ತರುವಾಯ 1934 ಇಡೆಂಬರ್ಗ್ ಏನಾಗ್ತಾನೆ, ಮರಣವನ್ನ ಹೊಂದ್ತಾ ಇದ್ದಾನೆ. ಈ ಮರಣ ಹೊಂದಿದ ತರುವಾಯ ಈ ಅಡಲ್ಫ್ ಹಿಟ್ಲರ್ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ತಾನೇ ಅಧ್ಯಕ್ಷನಂತ ಘೋಷಿಸಿಕೊಂಡು ಆ 1934 1939 ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನ ನಡೆಸ್ತಾ ಬಂದ ಇಲ್ಲಿ ಜರ್ಮನಿಯಲ್ಲಿ. ಈ ರೀತಿಯಾಗಿ ಹಂತ ಹಂತವಾಗಿ ಬೆಳೆದು ತನ್ನದೇ ಆಗಿರ್ತಕ್ಕಂಥ ರಾಷ್ಟ್ರೀಯತೆ ಕಲ್ಪನೆಯನ್ನು ಹುಟ್ಟಾಕಿ ಚಾನ್ಸಲರ್ ಆಗಿ ನಂತರ
ಜರ್ಮನಿಯ ಸರ್ವಾಧಿಕಾರಿಗೆ 1934 ಆಯ್ಕೆ ಆಗ್ತಾ ಇದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ 1935 ನ್ಯೂರೆಂಬರ್ಗ್ ಅಂತ ಕರಿತೀವಿ. ಸೊ ನ್ಯೂರೆಂಬರ್ಗ್ ಅಂತ ಇಲ್ಲಿ ಹೊಸ ಕಾನೂನುಗಳನ್ನ ಜಾರಿಗೆ ತರ್ತಾ ಇದ್ದಾನೆ. ಈ ಕಾನೂನುಗಳನ್ನ ಎಲ್ಲರೂ ಕಡ್ಡಾಯವಾಗಿ ಅನುಸರಿಸಬೇಕಾಗುತ್ತೆ. ಇದು ಜನಾಂಗೀಯ ಸಂಬಂಧಪಟ್ಟಂತ ಕಾನೂನುಗಳಾಗಿದ್ದು ಈ ಯಯೋಧಿ ಜನಗಳನ್ನ ಸಂಪೂರ್ಣವಾಗಿ ದೇಶದಿಂದಲೇ ಗಡಿಪಾರು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಏನ್ ಮಾಡ್ತಾನೆ, ಈ ನ್ಯೂರೆಂಬರ್ಗ್ ಅಂತ ಕಾನೂನುಗಳನ್ನ ಜಾರಿಗೆ ತರ್ತಾ ಇದ್ದಾನೆ. ಈ ಕಾನೂನುಗಳು ಬಹಳಷ್ಟು ಯಾರಿಗೆ ಅನುಕೂಲಕರವಾಗಿದ್ವು ಅಂತೇಳಿದ್ರೆ ಈ ಆರ್ಯನ್ ಜನಾಂಗದವರಿಗೆ ಮಾತ್ರ ಬಹಳಷ್ಟು ಅನುಕೂಲಕರವಾಗಿದ್ವು. ಇನ್ನು ಉಳಿದಂತ ಎಲ್ಲಾ ಜನಾಂಗಗಳಿಗೆ ಈ ಕಾನೂನುಗಳು ಬಹಳಷ್ಟು ಕಠಿಣಕರವಾಗಿದ್ವು. ಈ ರೀತಿಯಾಗಿ ಇಡೀ ಜರ್ಮನಿ ತುಂಬಾ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಇಲ್ಲಿ ಮಾಡ್ತಾ ಬಂದಿರ್ತಕ್ಕಂಥದ್ದು. ಇನ್ನು ಇದಾದ ನಂತರ 1939 ಸೊ ಇವನ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಮುಂಚಿತವಾಗಿ ತನ್ನ ದೇಶದ ಆಂತರಿಕ ಆಡಳಿತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಭದ್ರತೆಯನ್ನು ಕಾಪಾಡಿಕೊಳ್ತಾ ಬಂದ. ಅದೇ ರೀತಿಯಾಗಿ ವಿದೇಶಾಂಗ ನೀತಿ ವಿಚಾರಗಳಲ್ಲಿ ಬಂದಾಗ ಅಡಲ್ಫ್ ಹಿಟ್ಲರ್ ಏನ್ ಮಾಡ್ತಾನೆ, ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ತತ್ವಗಳನ್ನ ಒಳಗೊಂಡಿರ್ತಕ್ಕಂಥ. ಇನ್ನು ವಿದೇಶಾಂಗ ತತ್ವವನ್ನು ನೋಡೋದಾದ್ರೆ ಅಲ್ಲಿ ಜರ್ಮನ್ ಜನಾಂಗದಲ್ಲಿ ಇವನ ಬಗ್ಗೆ ಯಾವ ರೀತಿಯಾದ ಕಲ್ಪನೆ ಇತ್ತಪ್ಪ ಅಂತ ಹೇಳಿದ್ರೆ ಇವನು ಒಬ್ಬ ತಪ್ಪು ಮಾಡಿದ ನಾಯಕ ಅಂತ ಒಂದು ಕಲ್ಪನೆ ಅವರಲ್ಲಿ ಇತ್ತು. ಹಾಗಾಗಿ ಇವನನ್ನ ಪ್ಯೂರರ್ ಅಂತ ಕರಿತೀವಿ. ಪ್ಯೂರರ್ ಅಂತ ಹೇಳಿದ್ರೆ ಮಹಾನಾಯಕ ಅಡಲ್ಫ್ ಹಿಟ್ಲರು ಅಲ್ಲಿ ಜನಾಂಗೀಯ ದೇಶವನ್ನು ಬೆಳೆಸೋಕ್ಕೋಸ್ಕರ ಏನ್ ಮಾಡಿದ, ಆ ಮೊದಲನೇ ಮಹಾದ ಯುದ್ಧದಲ್ಲಿ ಸೋಲೋದಕ್ಕೆ ಕಾರಣ ಈ ಅಯೋಧ್ಯೆಗಳ ಎಂಬ ಕಾರಣವನ್ನ ಕೊಟ್ಟು ಆ ಜನಾಂಗವನ್ನ ಅಲ್ಲಿ ಎತ್ತಿಗಟ್ಟಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ ಜರ್ಮನಿಯ ಜನಾಂಗವನ್ನ ಇಡೀ ಪ್ರಪಂಚದಲ್ಲೇ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಜನಾಂಗ ಎಂಬುದನ್ನ ಸಾಧಿಸೋಕೆ ಹೊರಟಿರ್ತಕ್ಕಂಥ ನಾಯಕ ಎಂಬುದನ್ನ ಇಲ್ಲಿ ಜನರಲ್ಲಿ ಪ್ರತಿಬಿಂಬಿಸ್ತಾ ಬಂದಿರ್ತಕ್ಕಂಥದ್ದು. ಅಲ್ಲದೆ ನಮ್ಮ ದೇಶ ಮೊದಲನೇ ಮಹಾಯುದ್ಧದಲ್ಲಿ ಸೋತು ಆರ್ಥಿಕವಾಗಿ ದುಸ್ಥಿತಿಯನ್ನ ಅನುಭವಿಸ್ತಾ ಇತ್ತು. ಅಂತ ಸಂದರ್ಭದಲ್ಲಿ ದೇಶದ ಆಂತರಿಕ ಆಡಳಿತ ಮತ್ತು ವಿದೇಶಾಂಗ ನೀತಿಯನ್ನ ನಿರೂಪಣೆ ಮಾಡುವಲ್ಲಿ ಅಡಲ್ಫ್ ಹಿಟ್ಲರ್ ಏನ್ ಮಾಡ್ತಾನೆ, ತನ್ನದೇ ಆಗಿರ್ತಕ್ಕಂಥ ಆಡಳಿತವನ್ನ ಸಹ ಇಲ್ಲಿ ಏನ್ ಮಾಡ್ತಾ ಬಂದ, ಜನರಿಗೆ ಉತ್ತಮವಾಗಿ ಕೊಡುವುದರ ಮುಖಾಂತರವಾಗಿ ಜನರನ್ನೆಲ್ಲ ಸಂಘಟನೆ ಮಾಡ್ತಾ ಬಂದ. ಇದರ ಜೊತೆಗೆ ಇಟಲಿಯ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಮುಸಲೋನಿಯು ಸಹ ಏನಾಗ್ತಾನೆ, ಇವನ ಜೊತೆಗೆ ಸೇರಿಕೊಂಡು ಇವರು ಒಟ್ಟಾಗಿ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಟ್ರಿಪಲ್ ಅಲಯನ್ಸ್ ಅಂತ ಒಂದು ಅಲಯಸ್ ಅಂತ ಒಂದು ಬರುತ್ತೆ, ಇನ್ನೊಂದು ಎಕ್ಸಿಸ್ ಅಂತ ಬರುತ್ತೆ. ಇಲ್ಲಿ ಶತ್ರುಬಣ ಮತ್ತು ಮಿತ್ರಬಣ ಅಂತ ಕರಿತೀವಿ. ಈ ಶತ್ರುಬಣದಲ್ಲಿ ಪ್ರಮುಖನಾಗಿರ್ತಕ್ಕಂಥ ರಾಷ್ಟ್ರಗಳು ಅಂತ ಹೇಳಿದ್ರೆ ನಮಗೆ ಪ್ರಮುಖವಾಗಿ ಇಲ್ಲಿ ಜರ್ಮನಿ ಮತ್ತು ಇಟಲಿಯನ್ನ ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ಮುಂದೊಂದು ದೇಶ ಸೇರಿಕೊಳ್ಳುತ್ತೆ, ಜಪಾನ್. ಈ ರೀತಿಯಾಗಿ ಎರಡನೇ ಮಹಾಯುದ್ಧಕ್ಕೆ ಈ ಅಡಲ್ಫ್ ಹಿಟ್ಲರ್ ಅನ್ನು ತಂದಿರ್ತಕ್ಕಂಥ ನೀತಿಗಳು ಏನಾಗುತ್ತೆ ಅಥವಾ ಜನಾಂಗೀಯ ದ್ವೇಷಗಳು ಏನಾಗುತ್ತೆ ಎರಡನೇ ಮಹಾಯುದ್ಧಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಎಂಬುದನ್ನು ನಾವು ಇಲ್ಲಿಂದ ತಿಳಿತಾ ಬರಬೇಕಾಗುತ್ತೆ. ಅಲ್ಲದೆ ಹಿಟ್ಲರ್ ಜರ್ಮನ್ ಜನಾಂಗದ ಶ್ರೇಷ್ಠತೆಯನ್ನ ತಲುಪಿಸಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ವಿದೇಶಾಂಗ ನೀತಿಯಲ್ಲಿ ತನ್ನ ವಿಚಾರಧಾರೆಗಳನ್ನ ಇಡೀ ಪ್ರಪಂಚ ತುಂಬಾ ಸಾರುವುದಕ್ಕೆ ಹೊರಟ, ಅಂತಿಮವಾಗಿ ಅನೇಕ ದೇಶಗಳನ್ನ ಗೆಲ್ತಾ ಹೋಗ್ತಾನೆ. ಕೊನೆಗೆ 1939 ಎರಡನೇ ಮಹಾಯುದ್ಧ ಪ್ರಾರಂಭ ಆಗುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ 1939 ಜರ್ಮನಿಯ ಹಿಟ್ಲರ್ ಆಗಿರ್ತಕ್ಕಂಥದ್ದು ಪೋಲೆಂಡಿನ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಈ ಪೋಲೆಂಡಿನ ಮೇಲೆ ದಾಳಿ ಮಾಡಿದಂತಹ ಒಂದು ಕಾರಣವನ್ನ ಇಟ್ಕೊಂಡು ಇಲ್ಲಿ ಫ್ರಾನ್ಸ್ ಮತ್ತು ರಷ್ಯಾ ಎಂಬ ಎರಡು ರಾಷ್ಟ್ರಗಳು ಸೇರಿಕೊಂಡು ಏನ್ ಮಾಡ್ತಾ ಇದಾವೆ, ಈ ಜರ್ಮನಿ ಮೇಲೆ ದಾಳಿಯನ್ನ ಮಾಡ್ತಾರೆ. ಇದರಿಂದ ಎರಡನೇ ಮಹಾಯುದ್ಧ ಪ್ರಾರಂಭವಾಗ್ತಾ ಇದೆ. ಈ ರೀತಿಯಾಗಿ ಇವನು ನಿರಂತರವಾಗಿ ಯುದ್ಧಗಳಲ್ಲಿ ತೊಡಗ್ತಾ ಇದ್ದಾನೆ. 1939 ಪ್ರಾರಂಭವಾಗಿ ಅಂತಿಮವಾಗಿ 1945 ಅಡಲ್ಫ್ ಹಿಟ್ಲರ್ ಏನ್ ಮಾಡ್ತಾ ಇದ್ದಾನೆ, ಹೋರಾಟವನ್ನ ಮಾಡುತ್ತಲೇ ಕೊನೆಗೆ ಏನಾಗ್ತಾನೆ, ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಈ ರೀತಿಯಾಗಿ 1945 ಮರಣ ಹೊಂದುವುದರೊಂದಿಗೆ ಅಡಲ್ಫ್ ಹಿಟ್ಲರ್ನ ಒಂದು ಇತಿಹಾಸ ಇಲ್ಲಿ ಯುರೋಪಿನಿಂದ ಅಥವಾ ಜರ್ಮನಿಯಿಂದ ಏನಾಗುತ್ತೆ, ಸಂಪೂರ್ಣವಾಗಿ ಕಣ್ಮರೆಯಾಗ್ತಾ ಬರುತ್ತೆ. ಈ ರೀತಿಯಾಗಿ ಒಬ್ಬ ಸರ್ವಾಧಿಕಾರಿಯ ಒಂದು ವಿಚಾರವನ್ನ ನಾವಿಲ್ಲಿವರೆಗೆ ತಿಳ್ಕೊಂಡ್ವಿ. ಇನ್ನು ಅದೇ ರೀತಿಯಾಗಿ ಮತ್ತೊಬ್ಬ ಸರ್ವಾಧಿಕಾರಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಮುಸಲೋನಿ ಅಂತ ಕರೀತಾ ಇದೀವಿ.
ಇದು ಯಾವ ದೇಶಪ್ಪ ಅಂತ ಹೇಳಿದ್ರೆ ಇಟಲಿ. ಇವನು ಯಾವ ಪಕ್ಷದ ಸಂಸ್ಥಾಪಕ ಅಂತ ಹೇಳಿದ್ರೆ ಇಲ್ಲಿ ಫ್ಯಾಸಿಸ್ಟ್ ಅಂತ ಕರಿತೀವಿ. ಫ್ಯಾಸಿಸ್ಟ್ ಪಕ್ಷ ಈ ಫ್ಯಾಸಿಸ್ಟ್ ಪಕ್ಷದ ಸಂಸ್ಥಾಪಕನಾಗಿರ್ತಕ್ಕಂಥ ಮುಸೊಲೋನಿ ಇವನು ಇಟಲಿಯಲ್ಲಿ ಸರ್ವಾಧಿಕಾರಿಯಾಗಿ ಏಳಿಗೆ ಆಗುವುದಕ್ಕೆ ಇವನಲ್ಲಿ ಇರ್ತಕ್ಕಂಥ ಕೆಲವಷ್ಟು ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷವನ್ನು ರಷ್ಯಾದಲ್ಲಿ ಹೆಚ್ಚು ಪ್ರಚಾರಕ್ಕೆ ತಂದಂಥ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂತಂದರೆ ನಮಗೆ ಲೆನಿನ್ನನಿಗೆ ಸಲ್ತಾ ಇದೆ. ಈ ಲೆನಿನ್ನ ಕಮ್ಯುನಿಸ್ಟ್ ಸಿದ್ಧಾಂತದಿಂದ ಪ್ರತಿಭಾವಿತನಾಗಿರ್ತಕ್ಕಂಥ ಮುಸೊಲೋನಿ ಮಾಡ್ತಾನೆ, ಕಮ್ಯುನಿಸ್ಟ್ ಪಕ್ಷದ ಸದಸ್ಯನಾಗಿ ಸೇರ್ಪಡೆ ಆಗ್ತಾ ಇದ್ದಾನೆ. ಇದಾದ ನಂತರ 1914-1918 ಅವಧಿಯಲ್ಲಿ ಏನು ಮೊದಲನೇ ಮಹಾಯುದ್ಧ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಇಟಲಿ ಏನ್ ಮಾಡುತ್ತೆ, ಮೊದಲನೇ ಮಹಾಯುದ್ಧದಿಂದ ತಟಸ್ಥರಾಗಿರುತ್ತೆ. ಆದರೆ ಈ ಅಡಲ್ಫ್ ಹಿಟ್ಲರ್ನಿಗೆ ಬಹಳಷ್ಟು ಸಂಬಂಧವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಮುಸೊಲಿನಿ ಏನ್ ಮಾಡ್ತಾನೆ, ಈ ಇಟಲಿ ಏನ್ ಮಾಡುತ್ತೆ, ಮೊದಲನೇ ಮಹಾಯುದ್ಧದಿಂದ ದೂರ ಇದ್ರೆ ನಾವು ಆರ್ಥಿಕವಾಗಿ ಸಫಲತೆಯನ್ನ ಪಡಿಬಹುದು ಎಂಬ ಉದ್ದೇಶವನ್ನ ಇಟ್ಕೊಂಡಿರ್ತಾನೆ. ಹಾಗಾಗಿ ಮೊದಲನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಕ್ಕೆ ಇವನು ಬೇಡ ಅಂತ ಒಂದು ವಿಚಾರವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದಾದ ನಂತರ ಇಲ್ಲಿ ಇಟಲಿ ಮೊದಲನೇ ಮಹಾಯುದ್ಧದಲ್ಲಿ ಅಲ್ಲಿ ಯುದ್ಧದಲ್ಲಿ ತೊಡಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇವನೇನ್ ಮಾಡ್ತಾನೆ, ಕಮ್ಯುನಿಸ್ಟ್ ಪಕ್ಷವನ್ನ ತೊರೆದು ಅವನು ಏನ್ ಮಾಡಿದ, ಜ್ಯೂರಿಚ್ ಅಂತ ಒಂದು ಪ್ರದೇಶ ಕಂಡು ಬರ್ತಾ ಇದೆ. ಆ ಜ್ಯೂರಿಚ್ ಎಂಬ ಪ್ರದೇಶಕ್ಕೆ ಬಂದು ಇವನು ತನ್ನದೇ ಆಗಿರ್ತಕ್ಕಂಥ ಪಕ್ಷವಾದ ಫ್ಯಾಸಿಸ್ಟ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾ ಇದ್ದಾನೆ. ಇಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನ ಸಂಪೂರ್ಣವಾಗಿ ತೊರೆದು ಅಥವಾ ಬದಿಗೊತ್ತಿ ತನ್ನದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನ ಇಲ್ಲಿ ಪ್ರತಿಪಾದನೆ ಬರ್ತಾವನ್ನ ಈ ಸಿದ್ಧಾಂತವನ್ನೇ ನಾವೆಂದ ಕರಿತೀವಿ, ಫ್ಯಾಸಿಸ್ಟ್ ಅಂತ ಕರೀತಾ ಇದ್ವಿ. ಇಲ್ಲಿ ಫ್ಯಾಸಿಸ್ಟ್ ಅಂತ ಹೇಳಿದ್ರೆ ಅರ್ಥ ಏನಪ್ಪ ಅಂತಂದ್ರೆ ಕೋಲುಗಳ ಕಟ್ಟು ಅಂತ ಕರಿತೀವಿ. ಕೋಲುಗಳ ಕಟ್ಟು ಅಥವಾ ಕಂತೆ. ಸೊ ಕಂತೆ ಅಂತ ಕರಿತೀವಿ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಫ್ಯಾಸಿಸ್ಟ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಧರ್ಮ ಮಹಾಜನತೆಯ ಇತಿಹಾಸವನ್ನು ಪುನರ್ನಿರ್ಮಾಣ ಮಾಡುವ ಆಧ್ಯಾತ್ಮಿಕ ಶಕ್ತಿ ಅಂತ ಕರೆದಿದ್ದ. ನೋಡಿ, ಇಲ್ಲಿ ಫ್ಯಾಸಿಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಕೋಲುಗಳ ಕಟ್ಟು ಅಂತ ಕರಿತೀವಿ. ಸೊ ಕೋಲುಗಳ ಕಟ್ಟು ಅಂತ ಹೇಳಿದ್ರೆ ಇದು ಒಂದು ಅನೇಕ ಜನರಿಂದ ಸಂಘಟನೆ ಆಗಿರ್ತಕ್ಕಂಥ ಒಂದು ಪಕ್ಷ. ನೋಡಿ, ಈ ಕೋಲುಗಳನ್ನ ಎಲ್ಲ ಜೋಡಿಸಿದ್ರೆ ಏನಾಗುತ್ತೆ, ಒಂದು ಕಟ್ಟಾಗುತ್ತೆ, ಅದು ಮುರಿಯೋದು ಏನಾಗುತ್ತೆ, ಬಹಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಅಷ್ಟೊಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ಪಕ್ಷ ಅಂತಂದ್ರೆ ಈ ಫ್ಯಾಸಿಸ್ಟ್ ಪಕ್ಷ ಅಂತ ಕರೆದಿದ್ದಾರೆ. ಹಾಗಾಗಿ ಇದನ್ನ ಕೋಲುಗಳ ಕಟ್ಟು ಅಥವಾ ಕಂತೆ ಅಂತ ಕರಿತೀವಿ. ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ, ಇಲ್ಲಿ ಒಂದು ಧರ್ಮ ಮಹಾಜನತೆಯ ಇತಿಹಾಸವನ್ನ ಪುನರ್ನಿರ್ಮಾಣ ಮಾಡುವ ಆಧ್ಯಾತ್ಮಿಕ ಶಕ್ತಿ. ನೋಡಿ, ಇವರು ಸಹ ಏನ್ ಮಾಡ್ತಾ ಬಂದ, ಅಡಲ್ಫ್ ಹಿಟ್ಲರ್ ರೀತಿಯಾಗಿ ಜನಾಂಗ ಶ್ರೇಷ್ಠತೆಯನ್ನ ಹೇಳ್ತಾ ಬಂದ, ಒಂದು ಧರ್ಮವನ್ನ ಹೇಳ್ತಾ ಬಂದ. ಆ ಧರ್ಮ ಯಾವ್ದು ಸಂಬಂಧಪಟ್ಟಿದ್ದು, ಫ್ಯಾಸಿಸ್ಟ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಮಹಾಜನತೆ ಇತಿಹಾಸವನ್ನ ನಾವು ಪುನರ್ ನಿರ್ಮಾಣ ಮಾಡಕ್ಕೆ ಇರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿಯೇ ಏನಾಗಿರ್ತಕ್ಕಂಥದ್ದು, ಫ್ಯಾಸಿಸ್ಟ್ ಪಕ್ಷ ಅಂತ ಇವನು ಕರೆದಿರ್ತಕ್ಕಂಥದ್ದು. ನೋಡಿ, ಈ ರೀತಿಯಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಪಕ್ಷವನ್ನ ಏನ್ ಮಾಡ್ತಾ ಬಂದ, ಇಲ್ಲಿ ಸಂಘಟನೆ ಮಾಡ್ತಾ ಬಂದಿರ್ತಕ್ಕಂಥದ್ದು. ಹಾಗಾದ್ರೆ ಈ ಫ್ಯಾಸಿಸ್ಟ್ ಪಕ್ಷದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಏನು ಅಂತ ಕರಿತೀವಿ. ಸೊ ಇಲ್ಲಿ ಮೊದಲನೇದಾಗಿರ್ತಕ್ಕಂಥ ಲಕ್ಷಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಹಿಂಸೆಗಳನ್ನ ವೈಭವೀಕರಣ ಮಾಡ್ತಕ್ಕಂಥದ್ದು.
ಹಿಂಸೆಗಳ ವೈಭವೀಕರಣ. ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇಲ್ಲಿ ಹಿಟ್ಲರ್ ಯಾವ ರೀತಿಯಾಗಿ ಮೇಧಗಳನ್ನು ಮಾಡ್ತಾ ಇದ್ದೋ ಅಥವಾ ಸಾಮೂಹಿಕವಾಗಿ ಕಗ್ಗೊಲೆಗಳನ್ನು ಮಾಡ್ತಾ ಇದ್ದೋ ಅದೇ ರೀತಿಯಾಗಿ ಜನರಲ್ಲಿ ಭಯವನ್ನು ಉಂಟು ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದ, ಹಿಂಸೆಗಳನ್ನು ವಿವರಣಾತ್ಮಕವಾಗಿ ಅವುಗಳನ್ನು ವೈಭವೀಕರಿಸುವುದಕ್ಕೆ ಇವನು ಪ್ರಾರಂಭಿಸಿರ್ತಕ್ಕಂಥದ್ದು. ಇದು ಒಂದು. ಇನ್ನು ಜನಾಂಗೀಯ ಶ್ರೇಷ್ಠತೆ ಅಂತ ಕರಿತೀವಿ. ಜನಾಂಗೀಯ ಶ್ರೇಷ್ಠತೆ, ಇವರು ಸಹ ಏನು ಮಾಡ್ತಾ ಇದ್ದರೆ, ಈ ಫ್ಯಾಸಿಸ್ಟ್ ಸಿದ್ಧಾಂತವೇ ಶ್ರೇಷ್ಠವಾಗಿರ್ತಕ್ಕಂಥ ಸಿದ್ಧಾಂತ. ಹಾಗಾಗಿ ಇವನು ಸಹ ಜನಾಂಗ ತತ್ವದ ಆಧಾರದ ಮೇಲೆ ಏನು ಮಾಡ್ತಾ ಬಂದ, ಇಟಲಿ ಜನರನ್ನು ಇಲ್ಲಿ ಒಟ್ಟುಗೂಡಿಸೋದಕ್ಕೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ ಅಂತ ಕರಿತೀವಿ. ಇನ್ನು ಅದೇ ರೀತಿಯಾಗಿ ಉಗ್ರ ರಾಷ್ಟ್ರೀಯವಾದ ಅಂತ ಕರಿತೀವಿ. ಉಗ್ರ ರಾಷ್ಟ್ರೀಯವಾದ ಅಂದರೆ ಇಟಲಿಯನ್ ಜನಾಂಗ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ ಅಥವಾ ಇಟಲಿಯ ರಾಷ್ಟ್ರೀಯತೆ ಒಂದು ಕಲ್ಪನೆಯನ್ನು ಏನು ಮಾಡ್ತಾನೆ, ಹುಟ್ಟಾಗ್ತಾ ಇದೆ. ಯಾವ ರೀತಿಯಾಗಿ ಅಡಲ್ಫ್ ಹಿಟ್ಲರೋ ಆ ಜರ್ಮನ್ ಜನಾಂಗ ಶ್ರೇಷ್ಠ ಅಂತ ತಿಳ್ಕೊಂತ ಬಂದು, ಅದೇ ರೀತಿಯಾಗಿ ಇಟಲಿ ಜನಾಂಗ ಸಹ ಶ್ರೇಷ್ಠವಾಗಿರ್ತಕ್ಕಂಥ ಜನಾಂಗ ಎಂಬ ಕಲ್ಪನೆಯನ್ನು ಇಟಲಿಯಲ್ಲಿ ಏನು ಮಾಡ್ತಾನೆ, ಈ ಮುಸಲೋನಿ ಹುಟ್ಟಾಗಿರ್ತಕ್ಕಂಥದ್ದು. ಇನ್ನು ಸಾಮ್ರಾಜ್ಯವಾದದ ವಿಸ್ತರಣೆ, ಸಾಮ್ರಾಜ್ಯವಾದದ ವಿಸ್ತರಣೆ. ಇನ್ನು ನರಭೇದಗಳ ನರಮೇಧಗಳ ಬೆಂಬಲ. ನೆಕ್ಸ್ಟು ಆರನೇದು ಪರಕೀಯ ಶಕ್ತಿಗಳ ನಾಶ. ನೋಡಿ, ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಂಭವ ಇರುತ್ತೆ. ಈ ಫ್ಯಾಸಿಸ್ಟ್ ಪಕ್ಷದ ಪ್ರಮುಖವಾದ ಲಕ್ಷಣಗಳು ಏನಪ್ಪ ಅಂತಂದರೆ, ಅವನೇನು ಮಾಡ್ತಕ್ಕಂಥದ್ದು, ಇಲ್ಲಿ ಹಿಂಸೆಗಳನ್ನು ವೈಭವೀಕರಣ ಕಳಿಸ್ತಕ್ಕಂಥದ್ದು. ಇನ್ನು ಜನಾಂಗೀಯ ಶ್ರೇಷ್ಠತೆಯನ್ನು ಇಲ್ಲಿ ಹೇಳ್ತಾ ಬಂದ. ಅದೇ ರೀತಿಯಾಗಿ ಉಗ್ರ ರಾಷ್ಟ್ರೀಯವಾದ, ಅದೇ ಹಿಟ್ಲರ್ ಯಾವ ರೀತಿಯಾಗಿ ರಾಷ್ಟ್ರೀಯ ಕಲ್ಪನೆಯನ್ನು ಹುಟ್ಟಾಗ್ತಾ ಇದ್ರು, ಇವನು ಸಹ ಅದೇ ರೀತಿಯಾಗಿ ರಾಷ್ಟ್ರೀಯವಾದವನ್ನು ಹುಟ್ಟಾಕಿರ್ತಕ್ಕಂಥದ್ದು. ಇನ್ನು ಸಾಮ್ರಾಜ್ಯವಾದದ ವಿಸ್ತರಣೆ, ಇಟಲಿ ಒಂದು ಚಿಕ್ಕ ರಾಷ್ಟ್ರವಾಗಿತ್ತು, ಹಾಗಾಗಿ ಇಟಲಿ ದೊಡ್ಡದಾಗಿರ್ತಕ್ಕಂಥ ಒಂದು ರಾಷ್ಟ್ರ ಆಗಬೇಕಪ್ಪ ಅಂತಂದರೆ ವಿದೇಶಗಳನ್ನು ದಾಳಿ ಮಾಡಿ ಅವುಗಳನ್ನು ತನ್ನ ದೇಶಕ್ಕೆ ಒಳಪಡಿಸಿಕೊಳ್ಳುವುದರ ಮುಖಾಂತರವಾಗಿ ಇಟಲಿಯನ್ನು ಒಂದು ದೊಡ್ಡ ದೇಶವನ್ನಾಗಿ ಮಾಡಬೇಕೆಂಬ ಕಲ್ಪನೆಯಿಂದ ಸಾಮ್ರಾಜ್ಯವಾದದ ವಿಸ್ತರಣೆ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದ. ಅದೇ ರೀತಿಯಾಗಿ ನರಮೇಧಗಳ ಬೆಂಬಲ, ಯಾರು ನರಮೇಧಗಳನ್ನು ಮಾಡ್ತಾ ಇದ್ರೋ ಅವರಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಮೊಸಲನೇ ಇಟಲಿಯಲ್ಲಿ ಕೊಡ್ತಾ ಬಂದ. ಇನ್ನು ವಿದೇಶಿ ಶಕ್ತಿಗಳ ನಾಶ ಅಂತ ಕರಿತೀವಿ. ಇವರಿಗೆ ವಿರೋಧವಾಗಿರ್ತಕ್ಕಂಥ ಯಾವುದೇ ದೇಶ ಆಗಿರ್ಬೋದು ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬ ಕಲ್ಪನೆಯನ್ನು ಇಟ್ಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಮೊಸಲನೇ ತನ್ನ ಆಡಳಿತದಲ್ಲಿ ಅಸ್ತಿತ್ವಕ್ಕೆ ತಂದಿರ್ತಕ್ಕಂಥದ್ದು. ಇನ್ನು ಫ್ಯಾಸಿಸ್ಟ್ ಪಕ್ಷ ಏನು ಮಾಡುತ್ತೆ, ತನ್ನ ತತ್ವಗಳನ್ನು ಯಾವ ರೀತಿಯಾಗಿ ಪ್ರಚಾರ ಮಾಡೋಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೈನ್ಯ ಸಂಘಟನೆಯನ್ನು ಹಿಟ್ಲರ್ ಮಾಡಿಕೊಂಡಿದ್ರು, ಅದೇ ರೀತಿಯಾಗಿ ಇವನು ಸಹ ತನ್ನದೇ ಆಗಿರ್ತಕ್ಕಂಥ ಒಂದು ಸೈನ್ಯ ಪಡೆಯನ್ನು ಕಟ್ಕೊಂಡಿದ್ದ. ಈ ಸೈನ್ಯ ಪಡೆಯನ್ನು ನಾವೆಂತ ಕರಿತೀವಪ್ಪ ಅಂತಂದರೆ ಬ್ಲ್ಯಾಕ್ ಶರ್ಟ್ ಕಪ್ಪಂಗಿದಳ ಅಂತ ಕರಿತೀವಿ. ಕಪ್ಪಂಗಿ ದಳ ಅಥವಾ ಬ್ರೌನ್ ಶರ್ಟ್ ಅಂತ ಬ್ಲ್ಯಾಕ್ ಶರ್ಟ್ ಅಂತ ಕರಿತೀವಿ. ಈ ಕಪ್ಪಂಗಿ ದಳದವ್ರು ಏನು ಮಾಡ್ತಕ್ಕಂಥದ್ದು, ಇಲ್ಲಿ 50,000 ಜನರಿರ್ತಕ್ಕಂಥದ್ದು. ಈ 50,000 ಜನರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನು ಪಕ್ಷಗಳಿದ್ವು, ಈ ಕಮ್ಯುನಿಸ್ಟ್ ಪಕ್ಷ ಇರ್ಬೋದು ಅಥವಾ ಇಲ್ಲಿ ಸಮಾಜವಾದದ ಪಕ್ಷಗಳು ಅಂತ ಏನಿದ್ವು, ಇನ್ನು ಮುಂತಾದ ಅನೇಕ ಪಕ್ಷಗಳನ್ನು ಅಥವಾ ಕಮ್ಯುನಿಸ್ಟ್ರನ್ನು ಅಥವಾ ಶ್ರೀಮಂತ ವ್ಯಕ್ತಿಗಳನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾ ಬಂದ, 50,000 ಜನರು ಇರ್ತಕ್ಕಂಥ ಒಂದು ಕಪ್ಪಂಗಿ ದಳ ಅಂತ ಕರಿತೀವಿ. ಈ ಕಪ್ಪಂಗಿ ದಳವನ್ನು ಸ್ಥಾಪಿಸುವ ಮುಖಾಂತರವಾಗಿ ಈ ಒಂದು ದೇಶ ಅಥವಾ ಇಲ್ಲಿ ವಿಸ್ತರಣಾ ನೀತಿ ಅಂತ ಏನು ಕರೀತಾ ಇದ್ದೀವಿ ನೋಡಿ, ಸಾಮ್ರಾಜ್ಯವಾದದ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿಗಳಂತೇಳಿದ್ರೆ ಇಲ್ಲಿ ಕಪ್ಪಂಗಿ ದಳ ಅಂತ ಕರೀತಾ ಇದ್ವಿ. ಈ ರೀತಿಯಾಗಿ ಮುಸಲೋನಿ ತನ್ನದೇ ಆಗಿರ್ತಕ್ಕಂಥ ದೇಶದ ಆಂತರಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ವಿದೇಶಿ ವಿಸ್ತರಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಬಂದ. ಈ ನಿಟ್ಟಿನಲ್ಲಿ ಉತ್ತಮ
ಸ್ನೇಹಿತನನ್ನಾಗಿ ಅಡಲ್ಫ್ ಹಿಟ್ಲರ್ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಇವರು ಸಹ 1939 ಏನು 2ನೇ ಮಹಾಯುದ್ಧ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಅಡಲ್ಫ್ ಹಿಟ್ಲರ್ ಜೊತೆಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವನು ಸಹ ಹೋರಾಟ ಮಾಡುತ್ತಲೇ ಇಲ್ಲಿ ಕೊನೆಗೆ ಇವನನ್ನು ಹತ್ಯೆ ಮಾಡ್ತಾರೆ. ಇವರು ಹತ್ಯೆ ಮಾಡೋದ್ರೊಂದಿಗೆ ಇವನ ಒಂದು ಇತಿಹಾಸ ಸಹ ಏನಾಗುತ್ತೆ ಇಲ್ಲಿ ಕೊನೆಗೊಳ್ತಾ ಇದೆ. ಈ ರೀತಿಯಾಗಿ 1918 ನಂತರ ಹಾಗೂ 1939 ಅವಧಿಯಲ್ಲಿ ಯುರೋಪಿನ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಜರ್ಮನಿ ಮತ್ತು ಇಟಲಿಯಲ್ಲಿ ಉಟ್ಕೊಂಡಿರ್ತಕ್ಕಂಥ ಸರ್ವಾಧಿಕಾರಿಗಳಂತಂದರೆ ಮೊದಲೇದಾಗಿರ್ತಕ್ಕಂಥ ಅಡಲ್ಫ್ ಹಿಟ್ಲರ್ ಮತ್ತು ಮುಸೋಲೋನಿಯ ಒಂದು ಇತಿಹಾಸವನ್ನು ನಾವು ಇಲ್ಲಿವರೆಗೆ ಕಲ್ತ್ಕೊಂಡ್ವಿ. ಈ ಇಬ್ಬರು ನಾಯಕರ ಒಂದು ಉಗ್ರ ರಾಷ್ಟ್ರೀಯತೆ ಕಲ್ಪನೆ 2ನೇ ಮಹಾಯುದ್ಧಕ್ಕೆ ಕಾರಣವಾಯಿತು. ಆಮೇಲೆ ಅವರು ತಮ್ಮದೇ ಆಗಿರ್ತಕ್ಕಂಥ ಸಾಮ್ರಾಜ್ಯ ವಿಸ್ತರಣೆ ನೀತಿಯಿಂದ ಆಗಿರ್ಬೋದು ಅಥವಾ ಜನಾಂಗೀಯ ವೈವಿಧ್ಯತೆಯಿಂದ ಇರ್ಬೋದು, ಈ ಎಲ್ಲ ಕಾರಣ ಇಟ್ಟುಕೊಂಡು ಈ ಜರ್ಮನಿ ಮತ್ತು ಇಟಲಿ ಒಟ್ಟಾಗಿ ಏನು ಮಾಡ್ತಾ ಇದ್ರೆ 2ನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಪಾಲ್ಗೊಂಡು ಸಹ ಇಲ್ಲಿ 2ನೇ ಮಹಾಯುದ್ಧದಲ್ಲಿ ಸೋಲನ್ನ ಅನುಭವಿಸ್ತಾ ಬಂದರು. ಇನ್ನು 2ನೇ ಮಹಾಯುದ್ಧ ಯಾಕೆ ನಡೆಯಿತು, ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಇದ್ದ, ಯಾವ ರೀತಿಯಾದ ತನ್ನದೇ ಆಗಿರ್ತಕ್ಕಂಥ ಮಾರ್ಗವನ್ನು ಬದಲಾವಣೆ ಮಾಡ್ತಾ ಬಂತು, ಇದರಿಂದ ಏನೇನು ಪರಿಣಾಮಗಳು ಬೀರಿದು ಎಂಬುದನ್ನು ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ತಿಳಿತಾ ಬರೋಣ.